ಗನ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಅಧಿಕ ಮಾಸ ಇದರ ನಿಯಾಮಕರು ಯಾರು, ಹಾಗೆ ಈ ಒಂದು ಅಧಿಕ ಶ್ರಾವಣ ಮಾಸ ಇದು ಏನಿದು ಈ ರೀತಿ ಅಂತಂದ್ರೆ ಅನ್ನೋದು ಕೆಲವೊಂದು ವೀಕ್ಷಕರಿಗೆ ಕೆಲವೊಂದು ಜನರಿಗೆ ಸ್ವಲ್ಪ ಮಟ್ಟಿಗೆ ಇದು ಸ್ವಲ್ಪ ಶೇಕ್ ಆಗುತ್ತೆ. ಯಾಕಂದ್ರೆ ನಾವು ಅದು ಮಾಡ್ಬೇಕಾ ಅಥವಾ ಇದು ಮಾಡ್ಬೇಕಾ, ಕೆಲವರು ಸುಳ್ಳು ಆಷಾಢ ಸುಳ್ಳು ಶ್ರಾವಣ ಈ ರೀತಿಯಾಗಿ ಒಂದೊಂದಾಗಿ ಹೇಳ್ತಿರ್ತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಏನಿದು ಅಧಿಕ ಶ್ರಾವಣ ಮಾಸ, ಇದರ ನಿಯಾಮಕರು ಯಾರು ಎಂಬುದೊಂದು ಚರ್ಚೆ ಆಗಿದೆ. ಹಾಗಾಗಿ ಇದು ಹೇಗೆ ಎಂಬುದು ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಇದೇ ಈ ಒಂದು ಮಾಸದ ಹದಿನೆಂಟನೇ ತಾರೀಕಿನ ಮಂಗಳವಾರದಿಂದ ಅಂದ್ರೆ ಪುಷ್ಯ ನಕ್ಷತ್ರ ಹರ್ಷಿಣಿ ಯೋಗದಲ್ಲಿ ಈ ಒಂದು ಅಧಿಕ ಶ್ರಾವಣ ಆರಂಭ ಆಗ್ತದೆ ಅಂತ ಹೇಳ್ಬೋದು. ಶ್ರಾವಣ ಅಧಿಕ ಮಾಸವು ವಿಶೇಷವಾದ ಮಾಸಗಳಲ್ಲಿ ಒಂದಾಗಿದೆ ಇದು. ಹಾಗೆ ಈ ಒಂದು ಮಾಸವನ್ನು ಮಲಮಾಸ, ಕ್ಷಯ ಮಾಸ, ಹಾಗೆ ಪುರುಷೋತ್ತಮ ಮಾಸ ಅಂತ ಕೂಡ ನಾವು ಕರೀತೇವೆ. ಇನ್ನು ಇದು ಪ್ರತಿ 3 ವರ್ಷಗಳಿಗೊಮ್ಮೆ ಇದು ಮಾತ್ರ ಬರ್ತದೆ ಅಂತ ಹೇಳ್ಬೋದು. ಆದರೆ ಈ ಒಂದು ಮಾಸದಲ್ಲಿ ನಿಜ ಶ್ರಾವಣದಲ್ಲಿದ್ದಂತೆ ಯಾವುದೇ ಒಂದು ಹಬ್ಬ ಹರಿದಿನಗಳು ಕೂಡ ಇರೋದಿಲ್ಲ, ಯಾರು ಕೂಡ ಮಾಡೋದಿಲ್ಲ. ಅದೇ ರೀತಿಯಾಗಿ 3 ವರ್ಷಗಳಿಗೊಮ್ಮೆ ಬರುವಂತಹ ಈ ಒಂದು ಅಧಿಕ ಮಾಸ ಬರಲು ಕಾರಣ ಅಂದ್ರೆ ಇದು ಅಧಿಕ ಮಾಸ ಅಂತ ಹೇಳ್ತಾರೆ, ಅಧಿಕ ಶ್ರಾವಣ ಮಾಸ ಅಂತ ಕೂಡ ಹೇಳ್ತಿರ್ತಾರೆ. ಹಾಗಾಗಿ ಇದಕ್ಕೆ ಬರಲು ಕಾರಣ ಏನು ಎಂಬುದಾಗಿ ನಾವು ನೋಡೋದಾದರೆ 2 ವರ್ಷಗಳ ನಡುವೆ ಸುಮಾರು 11 ದಿನಗಳ ಅಂತರವಿದೆ. ನಮ್ಮ ಒಂದು ಭಾರತೀಯ ಹಿಂದೂ ಗಣನಾ ಪದ್ಧತಿಯ ಪ್ರಕಾರ ಪ್ರತ್ಯೇಕವಾಗಿ ಸೂರ್ಯ ವರ್ಷ 365 ದಿನ ಮತ್ತು 6 ಗಂಟೆ ಆಗಿರ್ತದೆ. ಅದೇ ಚಂದ್ರ ಅದರ ಒಂದು ವರ್ಷ 354 ದಿನ ಆಗಿರ್ತದೆ. ಇವೆರಡು ವರ್ಷಗಳ ಮಧ್ಯದಲ್ಲಿ ನಾವು ನೋಡೋದಾದರೆ 11 ದಿನಗಳ ನಮಗೆ ಗ್ಯಾಪ್ ಸಿಗ್ತದೆ, 11 ದಿನಗಳ ಅಂತರ ಇರ್ತದೆ. ಆದ್ದರಿಂದ ಪ್ರತಿ 3 ವರ್ಷದಲ್ಲಿ 1 ಮಾಸಕ್ಕೊಮ್ಮೆ ಇದು ಸಮಾನವಾಗ್ತದೆ ಅಂತ ಹೇಳಿ ಹೇಳಲಾಗಿದೆ. ಈ ಒಂದು ಕಾರಣದಿಂದಾಗಿ ಇದನ್ನು ಅಧಿಕ ಮಾಸ ಅಂತ ಹೇಳಿ ನಾವು ಪರಿಗಣಿಸ್ತೇವೆ ಅಲ್ವಾ. ಇನ್ನು ಈ ಒಂದು ಮಾಸದಲ್ಲಿ ಹಿಂದೂ ಧರ್ಮದ ಪವಿತ್ರ ಆಚರಣೆಗಳಾದಂತಹ ನಾಮಕರಣ, ಮದುವೆ, ಗೃಹ ಪ್ರವೇಶ ಮತ್ತು ಹೊಸ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೂಡ ಯಾರು ಇದನ್ನ ಖರೀದಿ ಮಾಡೋದಿಲ್ಲ. ಹಾಗೆ ಯಾವುದೇ ಒಂದು ಫಂಕ್ಷನ್ಸ್ ಕೂಡ ಯಾರು ಕೂಡ ಮಾಡೋದಿಲ್ಲ ಅಂತೇಳಿ ಹೇಳಲಾಗಿದೆ. ಇನ್ನು ಪುರುಷೋತ್ತಮ ಮಾಸ ಅಥವಾ ಕ್ಷಯ ಮಾಸ ಅಥವಾ ಮಲ ಮಾಸ ಅಂತ ಕೂಡ ಕರೀತಾರೆ ಇದನ್ನ ಅಂತ ನಾನು ಹೇಳಿದೆ. ಯಾಕೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾನೆ. ವೀಕ್ಷಕರೇ, ಈ ಒಂದು ಸಂಕ್ರಾಂತಿ ರಹಿತವಾದ ಮಾಸ ಅಂದ್ರೆ ಸೂರ್ಯ 1 ರಾಶಿಯಿಂದ 1 ರಾಶಿಗೆ ಪ್ರತಿ ತಿಂಗಳು ಸಂಚಾರ ಮಾಡಿದಾಗ ಆಯಾ ರಾಶಿಯ ಸಂಕ್ರಾಂತಿ ಇರ್ತದೆ. ಅಂದ್ರೆ ಉದಾಹರಣೆಗೆ ಈ ಒಂದು ಸೂರ್ಯ ಮೇಷರಾಶಿಗೆ ಹೋದಾಗ ಮೇಷ ಸಂಕ್ರಾಂತಿ, ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಗೆ ಪ್ರವೇಶಿಸದೆ ಒಂದೇ ರಾಶಿಯಲ್ಲಿ 2 ತಿಂಗಳುಗಳ ಕಾಲ ಇರುತ್ತಾರೆ, ಆದ್ದರಿಂದ ಸಂಕ್ರಮಣ ಇರುವುದಿಲ್ಲ. ಹಾಗಾಗಿ ಇದೇ ಒಂದು ಅಧಿಕ ಮಾಸ ಅಂತ ಹೇಳ್ಬೋದು. ಇನ್ನು ಭಗವಾನ್ ಶ್ರೀ ವಿಷ್ಣು ಅಧಿಕ ಮಾಸದಲ್ಲಿ ಪುರುಷೋತ್ತಮ ಎಂಬ ನಾಮಕದಿಂದ ಅವನು ನಿಯಮಕನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಅಧಿಕ ಮಾಸದ ಅಧಿಪತಿ ಅಂತ ಕೂಡ ಅವನಿಗೆ ಹೇಳಬಹುದಾಗಿದೆ. ಹಾಗೆಯೇ ಈ ಒಂದು ವಿಷ್ಣು ಪುರಾಣದಲ್ಲಿ ನಾವು ನೋಡುವುದಾದರೆ ಇದರ ಕಥೆಯನ್ನು ಕೂಡ ಒಂದು ಚಿಕ್ಕದಾಗಿ ನಾನು ತಿಳಿಸ್ತೇನೆ. ವೀಕ್ಷಕರೇ, ಹಿಂದೆ ಭಗವಂತ ಒಂದೊಂದು ಮಾಸವನ್ನು ಒಬ್ಬೊಬ್ಬ ದೇವರುಗಳಿಗೆ ಹಂಚಿಕೆಯನ್ನು ಮಾಡಿಕೊಟ್ಟಿರ್ತಾರೆ. ಅಧಿಕ ಮಾಸವನ್ನು ಸೂರ್ಯ ಭಗವಂತನಿಗೆ ಹಂಚಿರುತ್ತಾನೆ. ಆದರೆ ಸೂರ್ಯನು ಈ ಒಂದು ಮಾಸವು ಮಲಮಾಸವಾಗಿರುವುದರಿಂದ ಯಾವುದೇ ಶುಭ ಕಾರ್ಯಗಳನ್ನು ನೆರವೇರಿಸದೆ ಇರುವುದರಿಂದ ಈ ಒಂದು ಮಾಸವನ್ನು ಶುದ್ಧೀಕರಿಸುವಂತೆ ಈ ಒಂದು ಶ್ರೀ ಮಹಾವಿಷ್ಣುವಿನಲ್ಲಿ ಅವನು ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಗ ಭಗವಂತ ಶ್ರೀ ವಿಷ್ಣು ಏನ್ ಮಾಡ್ತಾನೆ, ಪುರುಷೋತ್ತಮ ರೂಪದಲ್ಲಿ ಈ ಒಂದು ಮಾಸಕ್ಕೆ ಅಭಿಮುಖವಾಗಿ ನಿಂತುಕೊಂಡು ಈ ಮಾಸವನ್ನ ಅವನು ಅಟೆಂಡ್ ಮಾಡ್ತಾನೆ. ಅಂದ್ರೆ ಅವನು ತೆಗೆದುಕೊಳ್ತಾನೆ ಅಭಿಮುಖವಾಗಿ ನಿಂತುಕೊಂಡು. ಈ ಮಾಸದಲ್ಲಿ ಯಾರು ಪುಣ್ಯ ಆಚರಣೆಗಳನ್ನು ಮಾಡುತ್ತಾರೋ ಅದನ್ನು ನಾನು ಪುರುಷೋತ್ತಮ ರೂಪದಲ್ಲಿ ಸ್ವೀಕರಿಸಿ ಅವರ ಶರೀರದಲ್ಲಿನ ಪಾಪ ಮಲವನ್ನು ನಾನು ಕಳೆಯುತ್ತೇನೆ ಎನ್ನುವುದನ್ನ ಹೇಳ್ತಾನೆ ಎಂಬುದಾಗಿ ಈ ಒಂದು ವಿಚಾರವನ್ನು ಗ್ರಂಥಗಳಲ್ಲಿ ನಿಮಗೆ ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಸ್ನಾನ, ಧ್ಯಾನ, ದಾನ, ದೀಪಗಳಿಂದ ಪುರುಷೋತ್ತಮನ ಆರಾಧನೆ ಮಾಡಿದರೆ ನಮ್ಮ
ಜನ್ಮ ಜನ್ಮಾಂತರಗಳ ಪಾಪಗಳು ಕೂಡ ನಮಗೆ ವಿಮೋಚನೆ ಆಗುವುದು ಖಂಡಿತ. ಹಾಗಾಗಿ ಇದನ್ನು ನಾವು ಅಧಿಕ ಪುರುಷೋತ್ತಮ ಮಾಸ ಅಂತ ಕೂಡ ಕರಿತೇವೆ ವೀಕ್ಷಕರೇ. ಇನ್ನು ಈ ಒಂದು ಅಧಿಕ ಮಾಸದಲ್ಲಿ ಸಮಸ್ತ ಧಾರ್ಮಿಕ ಕಾರ್ಯಗಳು, ಈ ಒಂದು ಧ್ಯಾನ, ಯೋಗ, ಪೂಜೆ, ವ್ರತ ಹಾಗೂ ಸಿದ್ಧಿ ಮುಂತಾದವುಗಳ ಮೂಲಕ ನಾವು ಸಮ್ಮಿಲನಗೊಳಿಸಲು ಪ್ರಯತ್ನಿಸುತ್ತದೆ. ಈ ಒಂದು ಸಂಪೂರ್ಣ ಮಾಸದಲ್ಲಿ ತಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಯಿಂದ ಭೌತಿಕ ಮತ್ತು ಒಬ್ಬ ವ್ಯಕ್ತಿಯು ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಸಾಧಿಸುವನು ಅಂತೇಳಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಒಂದು ಅಧಿಕ ಮಾಸದಲ್ಲಿ ಅವರು ಮಾಡಿದಂತಹ ಧಾರ್ಮಿಕ ಕಾರ್ಯವು ಇತರೆ ಯಾವುದೇ ತಿಂಗಳಲ್ಲಿ ಮಾಡಿದ ಪೂಜೆಗಿಂತ 10 ಪಟ್ಟು ಹೆಚ್ಚು ಫಲಿತಾಂಶವನ್ನು ಕೂಡ ನೀಡುತ್ತದೆ ಎನ್ನುವಂತಹ ಒಂದು ನಂಬಿಕೆ ಕೂಡ ಇದೆ ಖಂಡಿತ. ಇನ್ನು ಈ ಒಂದು ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಅನ್ನೋದು ಕೂಡ ಒಂದು ಕ್ವಶನ್ ಆಗ್ತದೆ ಅಲ್ವಾ? ಖಂಡಿತ ವೀಕ್ಷಕರೇ, ಈ ಒಂದು ಅಧಿಕ ಮಾಸದಲ್ಲಿ ಹೆಚ್ಚಾಗಿ ನಮ್ಮ ಒಂದು ಹಿಂದೂ ಒಂದು ಪೌರಾಣಿಕ ಸಿದ್ಧಾಂತದ ಪ್ರಕಾರ ನಾವು ನೋಡೋದಾದ್ರೆ ಒಂದು ಉಪವಾಸ, ಪೂಜೆ, ವ್ರತ, ಧ್ಯಾನ, ಭಜನೆ, ಕೀರ್ತನೆ ಅಂದ್ರೆ ಅವರವರ ಜೀವನದ ಶೈಲಿಗೆ ತಕ್ಕ ಹಾಗೆ ಅವರು ಮಾಡ್ಕೊಳ್ತಾರೆ. ಇನ್ನು ಪೌರಾಣಿಕ ಸಿದ್ಧಾಂತ ಪ್ರಕಾರ ಈ ಒಂದು ಮಾಸದಲ್ಲಿ ಹವನ, ಯಜ್ಞ ಕೂಡ ಅಷ್ಟೇ ಅಲ್ಲದೆ ಶ್ರೀಮದ್ ಭಗವತ್ ಪುರಾಣ ಹಾಗೆ ವಿಷ್ಣು ಪುರಾಣ ಇದನ್ನು ಕೂಡ ಹಾಗೆ ಶ್ರೀ ವಿಷ್ಣು ಸಹಸ್ರನಾಮಾವಳಿ ಇತ್ಯಾದಿಗಳನ್ನು ಕೂಡ ಅವರು ಮಾಡ್ತಾರೆ. ಹಾಗೆ ಕೆಲವರಿಗೆ ಮಾಡ್ಲಿಕ್ಕಾದ್ರೆ ಮಾಡ್ತಾರೆ, ಇನ್ನು ಕೆಲವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಒಂದು ಸಮಯದ ಅಭಾವವಿರ್ತದೆ ಅಥವಾ ಯಾವುದೋ ಒಂದು ಅನಾನುಕೂಲ ಆಗ್ತಿರ್ತದೆ. ಹಾಗಾಗಿ ಮಾಡಲಿಕ್ಕೆ ಆಗದೇ ಇರುವಂತವರು ಅಟ್ಲೀಸ್ಟ್ ಈ ರೀತಿಯಾದಂತಹ ಒಂದು ಪುರಾಣಗಳನ್ನ, ಸಹಸ್ರ ನಾಮಾವಳಿಗಳನ್ನ ಅವರು ಕೇಳಿದ್ರು ಸಹ ಅಷ್ಟೇ ಅವರಿಗೆ ಒಳ್ಳೆ ಫಲ ದೊರಕುತ್ತದೆ ಅಂತ ಹೇಳ್ಬೋದು. ಹಾಗಾಗಿ ಮಾಡುವುದಾದ್ರೆ ಮಾಡ್ಲಿ, ಇಲ್ಲ ಅನ್ನೋದಿಲ್ಲ, ಒಳ್ಳೆ ಫಲ ಸಿಗ್ತದೆ. ಹಾಗೆ ಕೈಲಾಗದೇ ಇದ್ದವರು ಸಮಯ ಅನುಭವ ಅವರಿಗೆ ಯಾವ ರೀತಿಯಾಗಿ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ ಅಂತಹ ಸಮಯದಲ್ಲಿ ಕೇಳಿದ್ರು ಕೂಡ ಅದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ಒಂದು ವಿಶೇಷ ರೂಪದಲ್ಲಿ ಫಲದಾಯಕ ಅವರಿಗೆ ಸಿಗ್ತದೆ ಅಂತ ಹೇಳ್ಬೋದು, ಫಲ ಸಿಗ್ತದೆ ಅವರಿಗೆ. ಇನ್ನು ಅಧಿಕ ಮಾಸದಲ್ಲಿ ವಿಷ್ಣು ಮಂತ್ರವನ್ನು ಜಪಿಸುವ ಸಾಧಕರಿಗೆ ಭಗವಂತನಾದ ಶ್ರೀ ವಿಷ್ಣುವಿನ ಸ್ವಯಂ ಆಶೀರ್ವಾದ ನೀಡುತ್ತಾನೆ ಅವನು. ಆದ್ದರಿಂದ ಅವನು ಈ ಒಂದು ಅನುಗ್ರಹ ದೊರಕುವ ಮೂಲಕ ಅವರ ಒಂದು ಪಾಪ ಕರ್ಮಗಳು ಕೂಡ ಅದು ನಾಶವಾಗುತ್ತದೆ. ಹಾಗೆ ಅವರ ಒಂದು ಅಂದ್ರೆ ಈ ಒಂದು ಭಕ್ತರ ಆಸೆಗಳು ಕೂಡ ಈಡೇರ್ತದೆ ಅಂತ ಹೇಳಿ ಈ ಒಂದು ವಿಷ್ಣು ಪುರಾಣದಲ್ಲಿ ನಮಗೆ ಇದನ್ನ ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ಅಧಿಕ ಮಾಸವನ್ನ ಈ ಒಂದು ಅಧಿಕ ಪುರುಷೋತ್ತಮ ಮಾಸ ಅಂತ ಕೂಡ ನಾವು ಹೇಳಲಾಗಿದೆ. ಹಾಗಾಗಿ ಈ ರೀತಿಯಾಗಿ ಇಷ್ಟೊಂದು ವಿವರಣೆಯನ್ನ ನಾನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೂಡ ನಾನು ತಿಳಿಸಬಹುದು, ಆದ್ರೆ ಚಿಕ್ಕದಾಗಿ ನಾನು ತಿಳಿಸಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಹಾಗೆ ಖಂಡಿತ ವೀಕ್ಷಕರೇ, ಈ ರೀತಿಯಾದಂತಹ ಕೆಲವರಿಗೆ ಈ ಒಂದು ಕ್ವಶನ್ ಕೂಡ ಆಗಿರ್ತದೆ, ಯಾಕೆ ಹೀಗೆ ಅನ್ನೋದು. ಖಂಡಿತ ಅಂತವರು ಈ ನಮ್ಮ ಒಂದು ವಿಡಿಯೋನ ವೀಕ್ಷಿಸಿ ಖಂಡಿತ ಒಳ್ಳೆಯ ಒಂದು ಫಲವನ್ನು ನಮಗೆ ಸಿಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.